ಸೆಲಿಬೆಸಿ ಅನ್ನೋ ಪದ ಬ್ರಹ್ಮಚರ್ಯ ಅನ್ನೋದರ ವ್ಯಾಖ್ಯಾನ ಅಥವಾ ಅನುವಾದ ಅಲ್ಲ. ಬ್ರಹ್ಮಚರ್ಯ ಅಂದರೆ ಬ್ರಹ್ಮನ್ ಮೀನ್ಸ್ ದ ಅಲ್ಟಿಮೇಟ್, ಚರ್ಯ ಮೀನ್ಸ್ ದ ಪಾತ್. ಬ್ರಹ್ಮನ್ ಅಂದರೆ ಪರಮತತ್ವ, ಚರ್ಯ ಅಂದರೆ ಪಥ. ಪರಮತತ್ವದ ಪಥದಲ್ಲಿರೋದೇ ಬ್ರಹ್ಮಚರ್ಯ. ಸೆಲಿಬೆಸಿ ದೈಹಿಕವಾಗಿ ನಿಮ್ಮನ್ನು ನಿಯಂತ್ರಿಸಿಕೊಳ್ಳೋ ಬಗ್ಗೆ ಮಾತ್ರ ಹೇಳುತ್ತೆ. ದೇಹದಲ್ಲಿ ಮತ್ತು ಮನಸ್ಸಿನಲ್ಲಿ ನಡೆಯುತ್ತಿರೋ ನೈಸರ್ಗಿಕ ಪ್ರಚೋದನೆಯ ವಿರುದ್ಧ ಹಾಗಾಗಿ ಸೆಲಿಬೆಸಿ ಅಂತ ಹೇಳೋದು ಸರಿಯಲ್ಲ. ನಾವು ಬ್ರಹ್ಮಚರ್ಯ ಅಂದಾಗ ಅದರರ್ಥ ಏನಂದರೆ ನಿಮ್ಮ ಶಕ್ತಿಗಳನ್ನು ಯಾವ ರೀತಿಯಲ್ಲಿ ಸಂಘಟಿಸ್ತೀರಾ ಅಂದರೆ ನಿಮ್ಮ ಸಂತೋಷ, ಪ್ರೀತಿ, ನಿಮಗೆ ಬೇಕಿರೋದೆಲ್ಲನೂ ನಿಮ್ಮೊಳಗೆ ಇರೋ ರೀತಿಯಲ್ಲಿ. ಇದ್ರ ಬಗ್ಗೆ ನಿಮಗೆ ಜೀವನದಲ್ಲಿ ಸಾಕಷ್ಟು ಅನುಭವ ಇದೆ. ಯಾರು ಎಷ್ಟೇ ಆಪ್ತರಾಗಿದ್ದರೂ ಅವರನ್ನು 24 ಗಂಟೆನೂ ನೆಚ್ಕೊಳ್ಳೋಕೆ ಆಗಲ್ಲ. ಹೌದು ತಾನೇ? ಹೌದಾ? ಹೌದೋ ಅಲ್ವೋ? ನಿಮ್ಮೆಲ್ರಿಗೂ ಇದು ಗೊತ್ತಿರೋಷ್ಟು ಅನುಭವ ಜೀವನದಲ್ಲಾಗಿದೆ ಅಲ್ವಾ? ಅವರೆಷ್ಟೇ ಆಪ್ತರಾಗಿದ್ರು, ಒಳ್ಳೆಯವರಾಗಿದ್ರು, ನಿಮ್ಮ ಪ್ರೀತಿ ಮತ್ತು ಆನಂದನ ಕಾಪಾಡ್ಕೊಳ್ಳೋಕ್ಕೆ ಯಾರನ್ನೂ 24 ಗಂಟೆ ನೆಚ್ಕೊಳ್ಳೋಕ್ಕಾಗಲ್ಲ. ಹೌದು ತಾನೆ? ಮನವರಿಕೆ ಆಗಿದೆಯಾ? ಇನ್ನೂ ಆಸೆ ಇಟ್ಕೊಂಡಿದ್ದೀರಾ? ಈ ವಿವೇಕದಿಂದ, ಯಾಕಂದರೆ ಯಾರಿಗಾದರೂ ಜೀವನದ ಮೇಲ್ಸ್ತರದ ಆಯಾಮಗಳನ್ನು ನಿಜವಾಗ್ಲೂ ಅರ್ಥಕೋಬೇಕಂದ್ರೆ ಅತ್ಯವಶ್ಯಕವಾದ ಒಂದು ವಿಷಯ ಏನಂದರೆ ನಿಮ್ಮೊಳಗೆ ನಿರಂತರವಾದ ಶಾಂತಿ ಮತ್ತು ಸಂತೋಷ ಇರೋದು. ಇದಿಲ್ಲ ಅಂದರೆ ನೀವು ಇನ್ನೇನನ್ನೂ ಬೆನ್ನಟ್ತೀರ. ನೀವು ಸ್ಥಿರವಾಗಿ ಶಾಂತಿ ಮತ್ತು ಸಂತೋಷದಿಂದ ಇಲ್ದಿದ್ರೆ ವಿವಶತೆಯಿಂದ ಚಟುವಟಿಕೆಯಲ್ಲಿ ತೊಡಗ್ತೀರ, ಸಂತೋಷವಾಗಿರೋ ಪ್ರಯತ್ನದಲ್ಲಿ. ಬ್ರಹ್ಮಚಾರಿ ಅಂದರೆ ತಾನಾಗಿಯೇ ಶಾಂತಿ ಮತ್ತು ಸಂತೋಷದಿಂದ ಇರೋದಕ್ಕೆ ತನ್ನ ಶಕ್ತಿಗಳನ್ನು ಸಂಘಟಿಸಿಕೊಳ್ಳೋಕೆ ಯತ್ನಿಸ್ತಿರೋನು. ಅದಕ್ಕಾಗಿ ಅವನು ಯಾರನ್ನೂ ನೆಚ್ಕೊಳ್ಳಲ್ಲ. ಎಲ್ಲ ಬ್ರಹ್ಮಚಾರಿಗಳು ಆ ಸ್ಥಿತಿಯನ್ನು ತಲುಪಿದಾರ? ಪ್ರಶ್ನೆ ಅದಲ್ಲ. ಆ ದಿಕ್ಕಿನಲ್ಲಿ ಶ್ರಮಿಸ್ತಿದ್ದಾರೆ. ಅವರಿಗೆ ಇದನ್ನು ಸಾಧ್ಯವಾಗಿಸೋ ಬೆಂಬಲ, ಪರಿಸರ ಬೇಕು. ಅವರು ಕೈಗೆತ್ತಿಕೊಂಡಿರೋದು ಸಣ್ಣ ಕೆಲಸ ಏನಲ್ಲ. ಒಮ್ಮೆ ಒಬ್ಬರ ದಾರಿ ಹೀಗಾಯಿತು ಅಂದಾಗ ಅವರ ಶಾಂತಿ, ಪ್ರೀತಿ, ಸಂತೋಷ ಬೇರೆಯವರ ಮೇಲೆ ಅವಲಂಬಿತವಾಗಿಲ್ಲದೇ ಇದ್ದಾಗ ಅವನ ಬಳಿ ಅಗತ್ಯವಾದ ಹಿನ್ನೆಲೆ ಇರತ್ತೆ, ಇನ್ನೊಂದು ಆಯಾಮಕ್ಕೆ ಜಿಗಿಯೋದಕ್ಕೆ. ಇದಿಲ್ಲ ಅಂದರೆ ಅವನು ಸಹಜವಾಗಿಯೇ ವಿವಶನಾಗಿ ಚಟುವಟಿಕೆಯಲ್ಲಿ ಸಿಕ್ಕಾಕೊಳ್ತಾನೆ. ಒಂದು ಸ್ತರದಲ್ಲಿ ಮೂಲತಃ ಬ್ರಹ್ಮಚರ್ಯ ಅಂದರೆ ವಿವಶನಾಗಿರೋ ವ್ಯಕ್ತಿಯಿಂದ ಪ್ರಜ್ಞಾಪೂರ್ವಕ ವ್ಯಕ್ತಿಯಾಗಿ ಬದಲಾಗೋದು. ನಿಮ್ಮ ವಿವಶತೆಗಳನ್ನು ನೀವು ಎಲ್ಲ ಥರದ ರೊಮ್ಯಾನ್ಸ್ನಿಂದ ಅಲಂಕರಿಸಬಹುದು, ಆದರೆ ಅದು ವಿವಶತೆಯ ವರ್ತನೆ ಅನ್ನೋದು ಗೊತ್ತಾಗಿದೆಯಾ? ಹೌದಾ? ಅದು ಪ್ರಜ್ಞಾಪೂರ್ವಕ ವರ್ತನೆ ಅಲ್ಲ. ನಿಮ್ಮ ಜೊತೆ ಇಡೀ ಜಗತ್ತು ಇರಬಹುದು, ಅದು ಮುಖ್ಯ ಆಗಲ್ಲ. ಆದರೂ ಅದು ಅನಿಯಂತ್ರಿತ ವರ್ತನೆ. ನೀವು ಅದರ ಬಗ್ಗೆ ಕವಿತೆ ಬರೀಬಹುದು, ಮಹಾನ್ ಕಥೆಗಳನ್ನು ಬರೀಬಹುದು, ಅದರ ಬಗ್ಗೆ ಫಿಲ್ಮ್ಗಳನ್ನು ಮಾಡಬಹುದು, ಆದರೆ ಮೂಲತಃ ಅದು ಅನಿಯಂತ್ರಿತ ವರ್ತನೆ. ಅದರ ವಾಸ್ತವತೆಯನ್ನು ಎದುರಿಸಕ್ಕಾಗದೆ ನೀವು ಅದಕ್ಕೆ ಬೇರೆ ಬೇರೆ ಸುಂದರವಾದ ಬಟ್ಟೆಗಳನ್ನು ತೊಡಿಸ್ತಿದ್ದೀರಾ ಅಷ್ಟೇ. ನಾನು ನಿಮ್ಮ ಜೀವನದಿಂದ ಎಲ್ಲ ರೊಮ್ಯಾನ್ಸ್ ತೆಗೆದುಬಿಡೋಕೆ ನೋಡ್ತಿಲ್ಲ, ಸರಿನಾ? ಒಮ್ಮೆ ಇದು ಯಾರಿಗಾದರೂ ಅರ್ಥ ಆಯಿತು ಅಂದರೆ ನಾನು ಅನಿಯಂತ್ರಿತ ಚಟುವಟಿಕೆಯಲ್ಲಿ ತೊಡಗಿದರೆ ನನಗೆ ಎಲ್ಲಿಗೆ ಹೋಗಬೇಕೋ ಅಲ್ಲಿಗೆ ಹೋಗಲ್ಲ. ಹೌದಾ ತಾನೆ? ಹೌದಾ? ಯಾರಾದರೂ ಜೀವನದಲ್ಲಿ ವಿವಶತೆಯ ಸ್ಥಿತಿಯಲ್ಲಿದ್ದರೆ ಒಂದು ಗುರಿ ಮುಟ್ಟೋದು, ಒಂದು ಸ್ಥಿತಿನ ಪಡೆಯೋದು ಮುಂತಾದ ಪ್ರಶ್ನೆನೇ ಇರಲ್ಲ. ವಿವಶತೆ ಅಂದರೆ ಒಂದು ಆಳವಾದ ಗುಲಾಮಗಿರಿ ಅಲ್ವಾ? ಹಾಗಾಗಿ ಯಾರಿಗಿದು ಮನದಟ್ಟಾಗಿದೆಯೋ ಅಂಥವರು ಸಹಜವಾಗಿ ಪ್ರಜ್ಞಾಪೂರ್ವಕವಾಗೋದಕ್ಕೆ ನೋಡ್ತಾರೆ. ಆದ್ದರಿಂದ ಈ ತಿಳುವಳಿಕೆಯಿಂದಲೇ ನಾವು ಹೇಳಿದ್ದು, ನಿಮಗೆ ನಿಜವಾಗಲೂ ಪ್ರಯಾಣ ಮಾಡಬೇಕಿದ್ರೆ ನಿಮ್ಮ ವಿವಶತೆಯನ್ನು ಬಿಟ್ಟು ನಿಮ್ಮ ಜೀವನದ ಎಲ್ಲ ಅಂಶಗಳಲ್ಲಿ ಪ್ರಜ್ಞೆಯನ್ನು ತರಬೇಕು. ಅದು ಬ್ರಹ್ಮಚರ್ಯ.
ಸೆಲಿಬಸಿ ಅನ್ನೋದೊಂದು ಕೆಟ್ಟ ಪದ. ಯಾಕಂದರೆ ಅವಶ್ಯಕ ತಿಳುವಳಿಕೆ, ಸಾಧನೆ ಮತ್ತು ಶಕ್ತಿ ಇಲ್ಲದೆ ನಿಮ್ಮನ್ನು ಸುಮ್ಮನೆ ನಿಯಂತ್ರಿಸ್ತಿದ್ದೀರಾ ಅಷ್ಟೇ. ಹಾಗೆ ಮಾಡಿದ್ರೆ ಕಷ್ಟಪಡ್ತೀರಾ? ನಿಮ್ಮ ಪ್ರಾಣಶಕ್ತಿ ಸಂಘಟಿತವಾಗಿದ್ದರೆ ಯಾವಾಗಲೂ ನಿಮ್ಮೊಳಗೆ ತುಂಬ ಉನ್ಮತ್ತರಾಗಿರೋ ಥರ. ಈ ವಿಷಯಕ್ಕೆಲ್ಲ ನೀವು ಯಾರನ್ನೂ ನೆಚ್ಚಿಕೊಳ್ಳಲ್ಲ ಅಲ್ವಾ? ಓಹ್, ಈಗ ನಾನು ಹಾಗಿಲ್ಲ, ಏನು ಮಾಡೋದು? ನಾನು ಹೇಳಿದ ಹಾಗೆ ನೀವು ಪ್ರಯತ್ನ ಹಾಕೋವರೆಗೂ ಇದೆಲ್ಲ ನಿಮಗೆ ಸಿಗಲ್ಲ. ವಿವಶತೆಯ ಪ್ರವೃತ್ತಿಯಲ್ಲಿ ನೀವು ಪೂರ್ತಿ ಜೀವನ ಸಾಗಿಸ್ಬೋದು, ಹೆಚ್ಚು ಪ್ರಯತ್ನ ಇಲ್ಲದೆ ಜೀವನ ನಿಮ್ಮನ್ನು ಕೊಂಡೊಯ್ಯೋ ಥರ. ನನಗೆ ಗೊತ್ತು ಆಧುನಿಕ ಫಿಲಾಸಫಿ, ಫ್ಲೋ ಜೊತೆ ಹೋಗಿ ಅಂತ. ಏನು ಫ್ಲೋನೂ ನನಗೆ ಗೊತ್ತಿಲ್ಲ. ನೋಡಿ, ಜೀವನ ಪ್ರಕ್ರಿಯೆ ಮೇಲ್ಮೈಯಲ್ಲಿ ತೊಡಗಿಕೊಳ್ಳೋದು ಒಂದು ವಿಷಯ, ಆದರೆ ಜೀವಾಳದಲ್ಲಿ ತೊಡಗಿಕೊಳ್ಳೋದು ಇನ್ನೊಂದು ವಿಷಯ. ಪ್ರಕೃತಿ ಎರಡು ವಿಭಿನ್ನ ಸ್ತರದಲ್ಲಿದೆ. ಪ್ರಕೃತಿಯ ಒಂದು ಅಂಶಕ್ಕೆ ಸ್ವಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಬಿಟ್ಟು ಬೇರೇನೂ ಗೊತ್ತಿಲ್ಲ. ಇದು ಪ್ರಕೃತಿಯ ಮೇಲ್ಮೈ. ನಿಮ್ಮದೇ ಸ್ವಭಾವನ ಗಮನಿಸಿದರೆ, ಈ ದೇಹದ ಸ್ವಭಾವನ ತಗೊಂಡ್ರೆ, ಅದಕ್ಕೆ ಬರೀ ಸ್ವಸಂರಕ್ಷಣೆ ಮತ್ತು ಸಂತಾನೋತ್ಪತ್ತಿ ಮಾತ್ರ ಗೊತ್ತು, ಬೇರೇನೂ ಗೊತ್ತಿಲ್ಲ. ಆದ್ದರಿಂದ ನಿಮ್ಮ ಭೌತಿಕ ಪ್ರಕೃತಿಯ ಪ್ರಕಾರ ಹೋದರೆ ಸಹಜವಾಗಿ ನೀವು ಇಷ್ಟನ್ನು ಮಾತ್ರ ಮಾಡ್ತೀರ, ಹೊಟ್ಟೆಪಾಡು, ಸಂತಾನೋತ್ಪತ್ತಿ, ತಿನ್ನೋದು, ಮಲಗೋದು, ಮಕ್ಕಳನ್ನು ಹುಟ್ಟಿಸೋದು, ಸಾಯೋದು. ನೀವು ದೇಹ ಪ್ರವೃತ್ತಿಯ ಪ್ರಕಾರ ಹೋದರೆ ಇಷ್ಟೇ ಆಗೋದು. ಆದರೆ ಅದೇ ಸಮಯದಲ್ಲಿ ನಿಮ್ಮೊಳಗಿರೋ ಇನ್ನೊಂದು ಪ್ರಕೃತಿ ವಿಸ್ತರಿಸೋದಕ್ಕೆ ಹಾತೋರಿತಿದೆ. ನೀವದಕ್ಕೆ ಇಡೀ ಅಸ್ತಿತ್ವವನ್ನು ಕೊಟ್ಟರೂ ಅದನ್ನು ಕಬಳಿಸಿದ ಮೇಲೂ ಹಸಿದಿರುತ್ತೆ. ಹೌದು, ನಿಮ್ಮಲ್ಲಿ ಅದಿದೆಯೋ ಇಲ್ವೋ? ಇದಕ್ಕೆ ನೀವು ಇಡೀ ಅಸ್ತಿತ್ವವನ್ನು ಉಣಿಸಿದ್ರೂ ಅದನ್ನೆಲ್ಲ ಕಬಳಿಸಿದ ಮೇಲೂ ಹಸಿದಿರುತ್ತೆ. ಅಂದರೆ ನಿಮ್ಮೊಳಗೆ ಪ್ರಕೃತಿಯ ಇನ್ನೊಂದು ಆಯಾಮ ಇದೆ, ಅದು ಅಸೀಮಿತವಾಗಿ ವಿಸ್ತರಿಸೋದಕ್ಕೆ ನೋಡ್ತಿದೆ. ನೀವು ಯಾವುದಕ್ಕೆ ಮಣಿತೀರಾ ಅನ್ನೋದು ನೀವು ಯಾರು ಅನ್ನೋದ್ರ ಮೇಲಿದೆ. ನೀವು ಭೌತಿಕ ಪ್ರಕೃತಿಗೆ ಮಣಿದ್ರೆ ನಿಮಗೆ ಇಷ್ಟು ಮಾತ್ರ ಗೊತ್ತಿರುತ್ತೆ. ಅಸೀಮಿತವಾಗಕ್ಕೆ ಬಯಸೋ ಒಳಗಿನ ಪ್ರಕೃತಿಗೆ ನೀವು ಮಣಿದ್ರೆ ಆಗ ಬದುಕು ಬೇರೆ ರೀತಿ ಇರುತ್ತೆ. ಹಾಗಾಗಿ ನಿಮ್ಮ ಅಂತರಾಳದ ಸ್ವರೂಪದ ಪ್ರವೃತ್ತಿಗಳು ನಿಮ್ಮ ಭೌತಿಕ ಸ್ವರೂಪದ ಪ್ರವೃತ್ತಿಗಿಂತ ಬಹಳ ಮೀರಿದ್ದು ಅನ್ನೋದು ನಿಮಗೆ ಮನವರಿಕೆ ಆಗಿದ್ದರೆ, ಸಹಜವಾಗಿ ನೀವು ಅದಕ್ಕೆ ಸಹಕಾರಿಯಾಗುವಂಥ ಪರಿಸ್ಥಿತಿನ ನಿಮ್ಮ ಜೀವನದಲ್ಲಿ ಸೃಷ್ಟಿಸ್ತೀರ. ಈ ತಿಳುವಳಿಕೆಯಿಂದಲೇ ಬ್ರಹ್ಮಚರ್ಯ ಅಥವಾ ಸನ್ಯಾಸ ಆಧ್ಯಾತ್ಮಿಕ ಪ್ರಕ್ರಿಯೆಯ ಭಾಗವಾಗಿದ್ದು. ಸೆಲಿಬಸಿ ಒಂದು ಪಾಶ್ಚಿಮಾತ್ಯ ವಿಚಾರ, ಅದು ಗತಕಾಲದ ಯೋಗಿಗಳ ಅನುಕರಣೆ ಅಷ್ಟೆ. ಜನ ಇದನ್ನೆಲ್ಲ ಯದ್ವಾ ತದ್ವಾ ಅರ್ಥ ಮಾಡಿಕೊಂಡಿದ್ದಾರೆ. ನಿಮಗೆ ಇದರ ಬಗ್ಗೆ ಗೊತ್ತಿಲ್ಲದೇ ಇರಬಹುದು. 6-8 ಸಾವಿರ ವರ್ಷಗಳಿಗಿಂತ ಹಿಂದೆನೆ ಭಾರತದ ಯೋಗಿಗಳು ಯುರೋಪ್ ಮತ್ತು ಅರೇಬಿಯಾಗೆಲ್ಲ ಹೋಗಿದ್ರು, ಹಲವಾರು ವಿಷಯಗಳನ್ನು ಸ್ಥಾಪಿಸಿದರು. ಫಿನಿಷಿಯಾದವರು ಅರೇಬಿಯಾನಲ್ಲಿ ಕಟ್ಟಡಗಳನ್ನು ಕಟ್ತಿರಬೇಕಾದ್ರೆ, ಅವರ ಸಾಮ್ರಾಜ್ಯನ ಕಟ್ತಿರಬೇಕಾದ್ರೆ, ಆಗಲೂ ಕೂಡ ಭಾರತದ ವಾಸ್ತುಶಿಲ್ಪಿಗಳು, ಶಿಲ್ಪಿಗಳು, ಆನೆಗಳು ಮತ್ತು ಭಾರತದ ಯೋಗಿಗಳು ಹೋಗಿದ್ರು. ಇದು 5-6 ಸಾವಿರ ವರ್ಷಗಳ ಹಿಂದೆ. ಆನೆಗಳು, ಕೆಲಸಗಾರರು, ವಾಸ್ತುಶಿಲ್ಪಿಗಳು ಮತ್ತು ಯೋಗಿಗಳ ತಂಡ ಅಲ್ಲಿಗೆ ಹೋಗಬೇಕಂದ್ರೆ ತುಂಬ ಹಿಂದಿನಿಂದಲೇ ಈ ಸಹಯೋಗ ಇತ್ತು ಅಂತ ಅಲ್ವಾ? ಇದ್ದಕ್ಕಿದ್ದಂತೆ ಒಂದು ತಂಡ ಅಲ್ಲಿಗೆ ಹೋಗೋಕ್ಕಾಗಲ್ಲ ಆ ಕಾಲದಲ್ಲಿ. ಅವರು ಹೋದಲ್ಲೆಲ್ಲ ಅವರ ಜೀವನ ಕ್ರಮದ ಮಹತ್ವದ ಬಗ್ಗೆ ಸ್ವಲ್ಪ ಅರಿವನ್ನು ಮೂಡಿಸ್ತಾ ಹೋದರು. ಹಾಗಾಗಿ ಜನ ಇದನ್ನು ಅವಶ್ಯಕ ತಿಳುವಳಿಕೆ ಇಲ್ಲದೆ ಏನೇನೋ ಅರ್ಥ ಮಾಡಿಕೊಂಡ್ರು. ಸೆಲಿಬಸಿ ಬೇರೆ ಸಂಸ್ಕೃತಿಗಳ ಭಾಗವಾಗಿದ್ದು ಹೀಗೇನೆ. ವಾಟ್ ಕೇಮ್ ಫ್ರಮ್ ಅ ವೆರಿ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಜಸ್ಟ್ ದ ಸರ್ಫೇಸ್ ಎಫೆಕ್ಟ್ ದೇ ಟುಕ್. ಯಾವುದು ಒಂದು ಆಳವಾದ ತಿಳುವಳಿಕೆಯಿಂದ ಬಂದಿತ್ತು ಅದರ ಮೇಲ್ಮೈನ ಮಾತ್ರ ತಗೊಂಡ್ರು. ಇದು ಎಲ್ಲ ಕಡೆ ನಡೆಯುತ್ತೆ. ಯೋಗವನ್ನೇ ತಗೊಳ್ಳಿ. ಈಗ ಯೋಗ ಅಂದರೆ ದೇಹನ ತಿರುಚೋದು ಅಷ್ಟೇ, ಬರೀ ಮೇಲ್ಮೈ.